ಹಿಂದುಳಿದ ವರ್ಗನೇ. ಕಾಂಗ್ರೆಸ್ ಅಲ್ಲ ಸರ್, ಆರ್ ಎಸ್ ಎಸ್ ಸಂಘಟನೆ ಇಲ್ಲಿ. ಆರ್ ಎಸ್ ಎಸ್ ಸಂಘಟನೆ ಎಲ್ಲ ಜಾತಿಯವರಿಗೆ ಸೀಮಿತ ಇದೆ, ಹಿಂದುಳಿದವರಿಗೆ ಏನು ಸ್ಥಾನಮಾನ ಕೊಟ್ಟಿದ್ದಾರೆ ಪದಾಧಿಕಾರಿಗಳಲ್ಲಿ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಮೇಲ್ವರ್ಗ ಎಲ್ಲ ಸಮುದಾಯಗಳನ್ನು ಕೂಡಿದಂಥ ದೇಶ, ಜಾತ್ಯಾತೀತವಾದ ದೇಶ ನಮ್ಮ ಭಾರತ ದೇಶ. ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸಮುದಾಯಗಳಿಗೂ ಕೂಡ ಅಧಿಕಾರವನ್ನು ಕೊಟ್ಟಿದ್ದಾರೆ, ಆಡಳಿತವನ್ನು ಕೊಟ್ಟಿದ್ದಾರೆ. ಅದು ಎಲ್ಲರಿಗೂ ಕೂಡ ಸಮಾನತೆಯಾದ ಒಂದು ಹಂಚಿಕೆಯನ್ನು ಕೂಡ ಮಾಡಿದ್ದಾರೆ. ಬಿಜೆಪಿ ಬಗ್ಗೆ ಪ್ರಶ್ನೆ ಮಾಡಿಲ್ಲ ಸರ್. ಆರ್ ಎಸ್ ಎಸ್ ಸಂಘಟನೆಯಲ್ಲಿ ಪದಾಧಿಕಾರಿಗಳಿದಾರಲ್ಲ, ಅದು ಒಂದೇ ಜಾತಿಯವರು ಇದ್ದಾರೆ, ಹಿಂದುಳಿದ ವರ್ಗದವರಿಗೆ ಎಲ್ಲೂ ಕೂಡ ಸ್ಥಾನಮಾನ ಕೊಟ್ಟಿಲ್ಲ. ಯಾಕೆ ಹಿಂದುಳಿದ ವರ್ಗದವರಲ್ಲೂ ಕೂಡ ಇದ್ದಾರೆ? ಈಗ ನನಗೆ ಆರ್ ಎಸ್ ಎಸ್ ಸಂಘಟನೆಯಲ್ಲೂ ಇದ್ದಾರೆ, ಆದರೆ ಬೇರೆ ಸಮುದಾಯಗಳು ಕಡಿಮೆ ಇರ್ಬೋದು ಅಂತ ಹೇಳಿದ್ದಾರೆ ಅವರಷ್ಟೇ. ಹೆಚ್ಚಾಗಿ ಅವರೇ ಇದ್ದಾರೆ, ಬೇರೆ ಸಮುದಾಯಗಳಿಗೆ ಕಡಿಮೆ ಕೊಟ್ಟಿದ್ದಾರೆ ಅಂತಿದ್ದಾರೆ. ಹಾಗೇನು ಅಷ್ಟೇನು ನಾನು ಆ ಸಂಘದ ಬಗ್ಗೆ ಅಷ್ಟೇನು ಹೆಚ್ಚಾಗಿ ಯಾವ ವರ್ಗಗಳಿಗೆ ಹೆಚ್ಚಿನ ಸ್ಥಾನಮಾನ ಕೊಟ್ಟಿದ್ದಾರೆ ಅನ್ನೋದು ನಾನು ತಿಳ್ಕೊಂಡಿಲ್ಲ. ತಿಳ್ಕೊಂಡಾಗ ನಿಮಗೆ ಸಮರ್ಪಕವಾದ ಉತ್ತರ ನಾನು ಕೊಡ್ತೇನೆ. ಅದು ಮಾಡಿರೋ ತಪ್ಪೇ. ಅದು ಯಾವುದೇ ಸಂಘಟನೆ ಆಗಲಿ, ಸಂಘಟನೆಗಳಾಗಲಿ, ಅವರು ರಾಷ್ಟ್ರೀಯ ರೈತ ಸಂಘದ ಒಬ್ಬ ಹೋರಾಟ ನಾಯಕರಾಗಿ ಇಲ್ಲಿ ಏನೋ ಕೆಲವು ವಿಚಾರಗಳು ರೈತರ ಜೊತೆಯಲ್ಲಿ ಚರ್ಚೆ ಮಾಡಲಿಕ್ಕೆ, ಇಲ್ಲಿ ಇರ್ತಕ್ಕಂಥ ರೈತರಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಂದಾದ ಈ ಘಟನೆ ಆಗಿದೆ. ಆ ಘಟನೆ ನಾನು ಕೂಡ ಖಂಡಿಸಿದ್ದೇನೆ. ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಖಂಡಿಸಿದ್ದಾರೆ. ಗೃಹ ಮಂತ್ರಿಗಳು ಕೂಡ ಯಾರೇ ಆಗಿರಲಿ ಆ ವೇದಿಕೆಯಲ್ಲಿ ಅವರಿಗೆ ಕಪ್ಪು ಮಸಿ ಬೆಳೆದಂಥವ್ರ ಬಗ್ಗೆ ನಾವು ಕಠಿಣವಾದ ಕ್ರಮ ಅವ್ರ ಮೇಲೆ ಜರುಗಿಸ್ತೀನಿ ಅಂತ ಗೃಹ ಮಂತ್ರಿಗಳು ನೇರವಾಗಿ ಮೀಡಿಯಾಗಳ ಮುಂದೆ ಹೇಳಿದರೆ, ಈಗಾಗಲೇ ಅವರು ಕೆಲವರನ್ನೆಲ್ಲ ಕೂಡ ಬಂಧಿಸಿದ್ದಾರೆ. ಅದು ಮಾಡಿರೋದು ಕೂಡ ಖಂಡನೀಯ, ನಾನು ಕೂಡ ಖಂಡಿಸ್ತೇನೆ. ಜಾಡಗೀತೆಗೆ ಅವಮಾನ ಆಗಿದೆ ಅಂತೇಳಿ ಎಲ್ಲ ಸಾಹಿತಿಗಳೆಲ್ಲ ರಾಜೀನಾಮೆ ಕೊಡ್ತಾರೆ. ಯಾವಾಗ ಆಗಿದೆ, ಎಲ್ಲ ಆಗಿದೆ. ರೋಹಿತ್ ಚಕ್ರವರ್ತಿ ಅವರೆಲ್ಲ ಪಠ್ಯಪುಸ್ತಕದಲ್ಲಿ ಅದ್ರ ಬಗ್ಗೆ ಕೆಲವು ರಾಜೀನಾಮೆ, ಕೆಲವರು ಸಾಹಿತಿಗಳು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಕೊಟ್ಟಿದ್ದಾರೆ ಸರ್? ಕೊಟ್ಟಿದ್ದಾರಾ? ಕೊಟ್ಟಿದ್ರೆ ಅದನ್ನು ನಾನು ಸಾಹಿತಿಗಳಲ್ಲಿ ಮನವಿ ಮಾಡ್ತೇನೆ. ಪಠ್ಯಪುಸ್ತಕದಲ್ಲಿ ಆಗಿರತಕ್ಕಂಥ ಏನಾದರೂ ಬದಲಾವಣೆಗಳಾಗಿದ್ದರೆ ಅದನ್ನು ಮತ್ತೆ ಮರುಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸ್ತಕ್ಕಂಥ ಅವಕಾಶಗಳು ಇದ್ದಾವೆ. ನಾನು ಅವರಿಗೆ ಮನವಿ ಮಾಡ್ತೇನೆ, ನೀವು ಕೊಟ್ಟಂಥ ರಾಜೀನಾಮೆ ಹಿಂಪಡಿರಿ, ನಾವು ಸರ್ಕಾರದಲ್ಲಿ ಮತ್ತೆ ಚರ್ಚೆ ಮಾಡೋಣ, ಅದು ಪರಿಶೀಲನೆ ಮಾಡಿ ಅದಕ್ಕೇನಾದರೂ ಅಂತಿಮ ನಿರ್ಧಾರ ತಗೊಳ್ಳುವಂಥ ಕೆಲಸ ನಾವು ಸರ್ಕಾರ ಮಾಡೋಣ ಅನ್ನೋ ಮಾತನ್ನು ಕೂಡ ನಾನು ಅವರಲ್ಲೇ ಮನವಿ ಮಾಡ್ತೀನಿ.